ರಾಜ್ಯ ನಾವು ನಡೀತಾ ಇದೆ, ಎಲ್ಲ ಡಿಸ್ಟ್ರಿಕ್ಟ್ ಒಂದೊಂದೇ ಸ್ಟೇಟ್ ಆಫ್ ನೋಡಿ ನಾನು ಕರ್ನಾಟಕ ಏನ್ ಚರ್ಚೆ ಆಯ್ತು ಅನ್ನೋದು ನಾನು ಹೇಳಕ್ಕಾಗಲ್ಲ. ಬಟ್ ನಮ್ಮ ಮಿನಿಸ್ಟರ್ಸ್ಗೆ ಅವರು ವಿತಿನ್ 21st-22nd ಅವರು ಡಿಸ್ಟ್ರಿಕ್ಟ್ ಕೊಡಲೇಬೇಕು. ಆಫೀಷಿಯಲಿ ಯಾರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ ನಾವು ಹೇಳಿದ್ದೀವಿ ಅವ್ರಿಗೆ ಪಟ್ಟಿ ಕೊಡಬೇಕು ಅಂತ. ಅದನ್ನ ನಮ್ಗೆ ಬಹಳ ಸ್ಟ್ರಿಕ್ಟ್ ಆಗಿ ನನಗೆ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ. ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಸಿಎಂ ಎಲ್ಲ ಮಿನಿಸ್ಟರ್ಸ್ ಗೆ ಡೈರೆಕ್ಟ್ ಆಗಿ ದೇರ್ ಇಸ್ ನೋ ಆಪ್ಷನ್, ಹೈಕಮಾಂಡ್ ಕೂಡ ಪ್ರಶ್ನೆನೇ ಇಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ, ಬಟ್ 3 ಹೆಸರು ಕೊಡಲೇಬೇಕು ಅಂತ ಕಂಡೀಷನ್ ಆಗಿ ನಾಳೆ ಮುಖ್ಯಮಂತ್ರಿಗಳು ಏನ್ ಮಾರ್ಗದರ್ಶನ ಎಸಿಸಿ ಹೇಳಿದ್ದಾರೆ. ಸರ್, ಇನ್ನೊಂದು ಜನವರಿ 15 ಒಳಗಾಗಿ ಪಟ್ಟಿ ಬಹುತೇಕ ಏನಂತಂದ್ರೆ ಫೈನಲ್ ಆಗುತ್ತೆ ಅನ್ನುವಂತಹ ವಿಚಾರ ಮುಂಚಿತವಾಗಿ ಟಿಕೆಟ್ ನ ಫೈನಲ್ ಮಾಡ್ತೀರಾ? ಮಾತಾಡಕ್ ಹೋಗಲ್ಲ, ಪ್ಯೂರ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್, ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಹೈಕಮಾಂಡ್ ಬಿಟ್ಟಂತ ವಿಚಾರ. ಅವರು ಒಂದು ಗೈಡ್ ಲೈನ್ ಫಿಕ್ಸ್ ಮಾಡಿ ಕೊಡ್ತಾರೆ. ಮತ್ತೆ ಇನ್ನೊಂದು ಸರ್, ಯಾವತ್ತಾಗ್ಬೋದು ಸರ್ ಅಂದ್ರೆ ಅಂದಾಜು, ಯಾಕಂದ್ರೆ ಬಹಳಷ್ಟು ನಿರೀಕ್ಷಣೆ ಇಟ್ಕೊಂಡಿದ್ರು. ಡೇಟ್ ಗೀಟ್ ಎಲ್ಲ ಕೊಡಕ್ಕೆ ನಾನು ಮುಹೂರ್ತ ಗಿರ್ತಲ್ಲ, ನಾನು ಫಿಕ್ಸ್ ಮಾಡಕ್ಕಾಗಲ್ಲ.